ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ವ ಅಡುಗೆ ರೆಸಿಪಿ. ನಾನಿವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸೀ ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಆಯುರ್ಬೃಂದ ಅನ್ನೋ ಆಯುರ್ವೇದಿಕ್ ಕಂಪ್ನಿ ಕಡೆಯಿಂದ ಒಂದು ಹೇರ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲು ಒಂದೇ ಆದರೂ 6 ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಗೆ. ಸೊ ಈ ಥರ ಹೇರ್ ಆಯಿಲ್ ನಿಮಗೆ ಬೇಕು, ನಮ್ಮ ಹೇರ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಈ ಹೇರ್ ಆಯಿಲ್ ಯೂಸ್ ಮಾಡಿ ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಸೀ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನಾನು 2 ಗ್ಲಾಸಷ್ಟು ಅಳತೆ ಮಾಡಿ ಅಕ್ಕಿ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಹೆಸರು ಬೇಳೆ ತೊಗೊಳ್ತಾ ಇದ್ದೀನಿ. ಈ ಹೆಸರುಬೇಳೆ ದೇಹಕ್ಕೆ ತುಂಬ ತಂಪು, ಆರೋಗ್ಯಕ್ಕಂತೂ ಇನ್ನೂ ತುಂಬ ಒಳ್ಳೆಯದು. ಸೊ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದೇ ರೀತಿ ಕೋಸಂಬರಿನೋ ಅಥವಾ ಬೇರೆ ಬೇರೆ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ರೈಸ್ ಜೊತೆನೂ ಕೂಡ ಕಿಚಡಿ ಅಥವಾ ಪೊಂಗಲ್ ಈ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಅಳತೆ ಮಾಡ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆನ ಚೆನ್ನಾಗಿ 2-3 ಸಲ ವಾಶ್ ಮಾಡಬೇಕು. ಆಮೇಲೆ ತೊಗೊಂಡಿರೋ ಅಕ್ಕಿ ಅಳತೆಗೆ 1 ಗ್ಲಾಸ್ ಅಕ್ಕಿ ಅಳತೆಗೆ 2 ಗ್ಲಾಸಷ್ಟು ನೀರನ್ನ ಹಾಕಬೇಕು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕೆ. ಫಸ್ಟು ನಾವು ಅಕ್ಕಿ ಮತ್ತು ಹೆಸರುಬೇಳೆನ 2 ವಿಷಲ್ ಕೂಗಿಸ್ಕೋಬೇಕು. ಆಗಲೇ ನಾವು ಪೊಂಗಲ್ ಮಾಡೋದಕ್ಕೆ ಈಸಿ ಆಗುತ್ತೆ. 1-2 ಡ್ರಾಪ್ ಆಯಿಲ್ ಹಾಕ್ಕೊಳ್ಳೋಣ, ಆಗ ಉದುರುದುರಾಗಿ ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ. ಸೊ ಕುಕ್ಕರ್ ಲಿಂಟ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಸೀ ಪೊಂಗಲ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. 1 ಬೌಲ್ ಕಾಯಿತುರಿ, ಹಾಗೆ 1 ಬೆಲ್ಲು, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, 5-6 ಏಲಕ್ಕಿ. ಈಗ ಇನ್ನೊಂದು ಕಡೆ ಕುಕ್ಕರ್ ವಿಷಲ್ ಕೂಗಿದೆ, ಪೊಂಗಲ್ ಮಾಡೋದಕ್ಕೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಬಿಸಿ, ಅಬೇಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ. ಈ ರೀತಿಯಲ್ಲಿ ಆದರೆ ಪೊಂಗಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಸೀ ಪೊಂಗಲ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗಸಗಸೆ ಹಾಗೆ ತುರಿದಿಟ್ಕೊಂಡಿರೋಂಥ ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೋಬೋದು, ಈ ಥರ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಪೊಂಗಲು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಗ್ರೈಂಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 1-2 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ. ಈ ರೀತಿಯಲ್ಲಿ ಪೇಸ್ಟ್ ಆದರೆ ಸಾಕು. ಹಾಗೆ ಈಗ ಇನ್ನೊಂದು ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಅಂದರೂ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿದ್ರೇ ಆ ಟೇಸ್ಟೇ ಬೇರೆ. ಸೊ ಹಾಗಾಗಿ ಮೊದಲಿಗೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿರೋವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಇದೇ ಪಾತ್ರೆಗೆ ನಾವು ಚೆಚ್ಚಿಟ್ಕೊಂಡಿರೋವಂಥ ಬೆಲ್ಲನ ಹಾಕ್ಕೋಬೇಕು, ಯಾಕಂದರೆ ನಾವು ಚೆಚ್ಕೊಂಡಾಗ ಇನ್ನೂ ಸ್ವಲ್ಪ ಕಣ್ಣೆ ಕಣ್ಣೆ ಥರ ಇರುತ್ತೆ. ಸೊ ಅದನ್ನು ನಾವು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಬೆಲ್ಲ ಎಲ್ಲ ನೀಟಾಗಿ ಕರಗುತ್ತೆ. ನೋಡಿ ಈ ರೀತಿಯಲ್ಲಿ ಕುದಿ ಬಂದಿದೆ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಪಾತ್ರೆಗೆ ನಾನು ಈ ಬೆಲ್ಲದ ನೀರನ್ನ ಸೋಸ್ಕೊಳ್ತೀನಿ. ಯಾಕೆ ಅಂತಂದರೆ ಬೆಲ್ಲದ ಅಚ್ಚು ಮಾಡಬೇಕಾದ್ರೆ ಸ್ವಲ್ಪ ಕಡ್ಡಿ ದಾರ ಅಥವಾ ಏನಾದ್ರು ಕಸ ಆ ಥರ ಏನಾದರೂ ಇದ್ದರೆ ಅದು ಯಾವುದು ಕೂಡ ಬಾಯಿಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಬೆಲ್ಲದ ನೀರನ್ನ ಸೋಸ್ಕೊಂಡ್ರೆ ಊಟ ಮಾಡ್ಬೇಕಾದ್ರೆ ಯಾವುದೇ ರೀತಿ ಸಿಗೋದಿಲ್ಲ ನೋಡಿ. ಈ ರೀತಿಯಲ್ಲಿ ಬೆಲ್ಲದ ನೀರನ್ನ ಅನ್ನೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೇ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಕಾಯಿ ಹಾಲನ್ನು ಕೂಡ ಸೇರಿಸ್ಕೊಳ್ತೀನಿ. ಒಂದು ಕುದಿ ಬರೋವರೆಗೂ ಬಿಡಬೇಕು.
ಒಂದು ಕುದಿ ಬಂದಮೇಲೆ ಚಚ್ಚಿಟ್ಕೊಂಡಿರೋಂಥ ಏಲಕ್ಕಿ ಪುಡಿ, ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲವನ್ನು ಸೇರಿಸ್ಕೊಂಡು ಮಿನಿಮಮ್ 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಿಹಿ ಪೊಂಗಲ್ ರೆಡಿ ಆದಂಗೆ. ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಿಹಿ ಪೊಂಗಲ್ ಮಾಡ್ಬೋದು. ನೀವು ಕೂಡ ನಿಮ್ಮ ಮನೇಲಿ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.